ಕಾಲಿವುಡ್ನ ತಲೈವ ಅಥವಾ ರಜನಿಕಾಂತ್ ರವರ 171ನೇ ಸಿನಿಮಾದ ಬಹುದೊಡ್ಡ ಅಪ್ಡೇಟ್ ಒಂದು ಹೊರಬಿದ್ದಿದೆ. ಅವರು ನಟಿಸ್ತಾ ಇರುವಂತಹ ಸಿನಿಮಾದ ಟೀಸರ್ ಹೊರಗಡೆ ಬಂದಿದೆ. ಸಖತ್ ಮಾಸ್ ಆಗಿ ಕಾಣಿಸ್ಕೊಂಡಿರುವ ರಜನಿಕಾಂತ್ ರವರ ಟೀಸರ್ ಅನ್ನ ನೋಡಿ ಅವರ ಅಭಿಮಾನಿಗಳು ಹುಚ್ಚೆದ್ದು ಹೋಗಿದ್ದಾರೆ. ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂಟಿಗಾಲಲ್ಲಿ ಕಾದು ಕುಳಿತಿದ್ದಾರೆ. ಇನ್ನು ಅವರನ್ನ ಹಾಡಿ ಹೊಗಳ್ತಾ ಇದ್ದಾರೆ ಅಭಿಮಾನಿಗಳು. ರಜನಿಕಾಂತ್ ಹೊಸ ಚಿತ್ರಕ್ಕೆ ಕೂಲಿ ಎಂದು ಟೈಟಲ್ ಸಹ ಇಡಲಾಗಿದೆ. ಕೂಲಿಂಗ್ ಗ್ಲಾಸ್ ಅನ್ನ ಧರಿಸಿ ತಲೈವ ಸಖತ್ ರಗಡಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಈ ಚಿತ್ರಕ್ಕೆ ಲೋಕೇಶ್ ಕನಕರಾಜ್ ನಿರ್ದೇಶನವನ್ನ ಮಾಡಿದ್ದಾರೆ. ಟೀಸರ್ ಬ್ಲ್ಯಾಕ್ ಅಂಡ್ ವೈಟ್ ಥೀಮ್ ನಲ್ಲಿ ಮೂಡಿ ಬಂದಿದೆ. ಆದ್ರೆ ಇದರಲ್ಲಿರುವಂತಹ ಬಂಗಾರದ ವಸ್ತುಗಳನ್ನ ಮಾತ್ರ ಹೈಲೈಟ್ ಮಾಡಿ ತೋರಿಸಲಾಗಿದೆ. ಹೀಗಾಗಿ ಗೋಲ್ಡ್ ಸ್ಮಗ್ಲಿಂಗ್ ಕುರಿತಾದಂತಹ ಸಿನಿಮಾ ಎಂಬುದರ ಸುಳಿವನ್ನ ಚಿತ್ರತಂಡ ನೀಡಿದೆ ಅಂತ ಗೊತ್ತಾಗ್ತಾ ಇದೆ. ಗೋಲ್ಡ್ ಬಿಸ್ಕೆಟ್, ಗೋಲ್ಡ್ ವಾಚ್ ಜೊತೆಗೆ ಚಿನ್ನದ ರಾಶಿಯೇ ಇರುವ ಜಾಗಕ್ಕೆ ರಜನಿಕಾಂತ್ ಎಂಟ್ರಿ ನೀಡ್ತಾರೆ. ಅಲ್ಲಿರುವ ಖದೀಮರಿಗೆ ಗೋಲ್ಡ್ ವಾಚ್ಗಳಿಂದ ಮಾಡಿದಂತಹ ಚೈನ್ನಿಂದಲೇ ಬೆಂಡೆತ್ತಿದ್ದಾರೆ. ಈ ರೀತಿಯ ಆಕ್ಷನ್ ದೃಶ್ಯದ ಮೂಲಕ ಅವರ ಪಾತ್ರದ ಪರಿಚಯ ಮಾಡಿಕೊಳ್ಳಲಾಗಿದೆ. ಟೀಸರ್ ಮೂಲಕ ನಿರ್ದೇಶಕ ಲೋಕೇಶ್ ಕನಕರಾಜ್ ಅಭಿಮಾನಿಗಳ ಕುತೂಹಲವನ್ನ ಮತ್ತಷ್ಟು ಜಾಸ್ತಿ ಮಾಡಿದ್ದಾರೆ. ಹೆಸರಾಂತ ಗಾಯಕ ವಿಜಯ್ ಪ್ರಕಾಶ್ ಅವರಿಗೆ ಡಾಕ್ಟರೇಟ್ ಗೌರವವನ್ನ ನೀಡಿ ಸನ್ಮಾನಿಸಲಾಗಿದೆ. ಅಥವಾ ಅವರಿಗೆ ಅವರು ಮಾಡಿದಂತಹ ಸಾಧನೆಗೆ ಅಥವಾ ಅವರ ಕಂಠಕ್ಕೆ ಈ ಒಂದು ಗೌರವವನ್ನು ಕೊಡಲಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಗಾಯಕ ವಿಜಯ್ ಪ್ರಕಾಶ್ ಅವರಿಗೆ ಗೌರವ ಡಾಕ್ಟರೇಟ್ ಪಡೆದುಕೊಂಡಿದ್ದಾರೆ. ಇನ್ನು ಅವರ ಸಂಗೀತ ಕ್ಷೇತ್ರದ ಸಾಧನೆಯನ್ನ ಗುರುತಿಸಿ ಕೆನಡಾದ ಗ್ಯಾಬ್ರಿಯಲ್ ವಿಶ್ವವಿದ್ಯಾಲಯವು ವಿಜಯ್ ಪ್ರಕಾಶ್ ಅವರಿಗೆ ಗೌರವ ಡಾಕ್ಟರೇಟ್ ಘೋಷಿಸಿದೆ. ಮೂಲತಃ ಮೈಸೂರಿನವರಾದಂತಹ ವಿಜಯ್ ಪ್ರಕಾಶ್ ಅವರು ಮುಂಬೈನಲ್ಲಿ ನೆಲೆಸಿ ಎ ಆರ್ ರೆಹಮಾನ್ ಕಾಂಪೋಸ್ ಮಾಡಿದ್ದ ಜೈ ಹೋ ಹಾಡಿನ ಮೂಲಕ ಮನೆ ಮಾತಾಗಿದ್ದಂಥವ್ರು. ಆ ನಂತರ ಕನ್ನಡದ ಸಾಕಷ್ಟು ಸಿನಿಮಾಗಳಿಗೆ ಹಾಡಿದ್ದಾರೆ. ಕನ್ನಡ, ತಮಿಳು, ತೆಲುಗು ಹಾಗೂ ಹಿಂದಿಯಲ್ಲಿ ಹಾಡುಗಳನ್ನ ಹಾಡಿದ ಹೆಗ್ಗಳಿಕೆ ಅವರದ್ದಾಗಿದೆ. ನಾನಾ ಭಾಷೆಗಳ ರಿಯಾಲಿಟಿ ಶೋಗಳಿಗೆ ತೀರ್ಪುಗಾರರಾಗಿ, ಗಾಯಕರಾಗಿ, ಸಂಗೀತ ಸಂಯೋಜಕರಾಗಿ ವಿಜಯ್ ಪ್ರಕಾಶ್ ಅವರು ಕಾಣಿಸಿಕೊಂಡಿದ್ದಾರೆ. ಈ ಬಾರಿ ಐಪಿಎಲ್ ನಲ್ಲಿ ಹಾರ್ದಿಕ್ ಪಾಂಡ್ಯರವರು ಮುಂಬೈ ಇಂಡಿಯನ್ಸ್ ತಂಡದ ನಾಯಕರಾಗಿ ಆಟವನ್ನ ಆಡ್ತಾ ಇದ್ದಾರೆ, ತಂಡವನ್ನ ನಿಭಾಯಿಸ್ತಾ ಇದ್ದಾರೆ. ಆದ್ರೆ ಈವರೆಗೂ ಅವರು ಆಡಿದಂತಹ ಸುಮಾರು 8 ಪಂದ್ಯಗಳಲ್ಲಿ ಕೇವಲ 3ರಲ್ಲಿ ಗೆಲುವನ್ನ ಸಾಧಿಸಿದ್ರೆ ಇನ್ನು 5 ಪಂದ್ಯಗಳಲ್ಲಿ ಸೋಲನ್ನ ಕಂಡಿದೆ. ಸೋತರೂ ಕೂಡ ಅವರು ನಗ್ತಾನೆ ಇರ್ತಾರಂತೆ. ಇನ್ನು ಈ ಒಂದು ನಗುವನ್ನ ನೋಡಿದಂತಹ ಇತರ ಆಟಗಾರರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅವರ ಆಟಿಟ್ಯೂಡ್ ಅನ್ನ ನೋಡಿ. ಇನ್ನು ಹಾರ್ದಿಕ್ ಪಾಂಡ್ಯರವರ ವಿರುದ್ಧ ಸಾಕಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಮೈದಾನದಲ್ಲಿ ಅವರ ವಿರುದ್ಧ ಘೋಷಣೆಗಳು ಸಹ ಕೇಳಿ ಬರ್ತಾ ಇವೆ. ಆದರೂ ಫೇಕ್ ಸ್ಮೈಲ್ನೊಂದಿಗೆ ಕಾಣಿಸಿಕೊಳ್ತಾ ಇದ್ದಾರೆ. ಇದರಿಂದ ಅನೇಕರು ಅಸಮಾಧಾನಗೊಂಡಿದ್ದಾರೆ. ದಕ್ಷಿಣ ಆಫ್ರಿಕಾದ ಮಾಜಿ ಬೌಲರ್ ಡೇಲ್ ಸ್ಟ್ರೈನ್ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ತಮ್ಮ ನಿಜವಾದ ಭಾವನೆಗಳನ್ನ ವ್ಯಕ್ತಪಡಿಸಿದ ಹಾರ್ದಿಕ್ ಪಾಂಡ್ಯ ವಿರುದ್ಧ ಪರೋಕ್ಷವಾಗಿ ಮಾತನಾಡಿದ್ದಾರೆ. ಮುಂಬೈ ಇಂಡಿಯನ್ಸ್ ಹೀನಾಯ ಸೋಲಿನ ಬಳಿಕ ಹಾರ್ದಿಕ್ ಪಾಂಡ್ಯ ಫೇಕ್ ಸ್ಮೈಲ್ ಅನ್ನ ಕೊಡ್ತಾರೆ, ಕೂಲ್ ಆಗಿದ್ದಾರೆ, ಅವರಿಗೆ ಹೇಗೆ ಅನಿಸುತ್ತದೆ ಎಂದು ಪ್ರಶ್ನೆಯನ್ನ ಮಾಡಲಾಯಿತು. ಅವರು ನಕ್ಕು, ಇದು ಆಟಗಾರರನ್ನ ಟೀಕಿಸುವ ಸಮಯ ಅಲ್ಲ, ಎಲ್ಲರೂ ತಂಡದಲ್ಲಿ ಪ್ರೊಫೆಷನಲ್ ಆಗಿದ್ದಾರೆ ಎಂದಿದ್ದಾರೆ. ಇನ್ನು ಈ ರೀತಿಯ ಶಬ್ದಗಳಿಂದ, ನಗುವಿನಿಂದ ಡೇಲ್ ಅವರು ತಮ್ಮ ಫ್ರಸ್ಟ್ರೇಟ್ ಆಗಿದ್ದಾರೆ. ಈ ಬಗ್ಗೆ ಅವರು ಟ್ವೀಟ್ ಸಹ ಮಾಡಿದ್ದಾರೆ.